ಒಂದು ಸಾರಿ ಪ್ರಾಣಿ ಪಂಜರದಲ್ಲಿ ಒಂದಿಷ್ಟು ಕೋತಿಗಳನ್ನು ಹಾಕ್ತಾರೆ. ಆ ಪಂಜರಕ್ಕೆ ಒಂದು ಏಣಿಯನ್ನು ಇಡ್ತಾರೆ. ಆ ಏಣಿ ತುದಿಗೆ ಒಂದಿಷ್ಟು ಬಾಳೆಹಣ್ಣುಗಳನ್ನು ಕಟ್ತಾರೆ. ಕೋತಿಗಳು ಬಾಳೆಹಣ್ಣನ್ನು ನೋಡಿದ್ರೆ ಸುಮ್ಮನೆ ಇರ್ತಾವ? ಅದರಲ್ಲಿ ಒಂದು ಕೋತಿ ಆ ಬಾಳೆಹಣ್ಣನ್ನು ತಗೊಳ್ಬೇಕು, ತಿನ್ನಬೇಕು ಅಂತ ಏಣಿಯನ್ನು ಹತ್ತೋದಕ್ಕೆ ಮುಂದಾಗುತ್ತೆ. ಇನ್ನೇನು ಆ ಕೋತಿ ಆ ಏಣಿಯನ್ನು ಹತ್ತಬೇಕು ಅನ್ನೋ ಅಷ್ಟರಲ್ಲಿ ಅದರ ಮೇಲೆ ತಣ್ಣೀರನ್ನು ಹಾಕ್ಬಿಡ್ತಾರೆ. ಇದರಿಂದ ಆ ಕೋತಿ ವಾಪಸ್ ಬಂದ್ಬಿಡುತ್ತೆ. ಪಾಪ, ಹಾಗೇನೆ ಬೇರೆ ಕೋತಿಗಳು ಆ ಬಾಳೆಹಣ್ಣನ್ನು ತಿನ್ನಬೇಕು ಅನ್ನುವ ಆಸೆಯಲ್ಲಿ ಏಣಿಯನ್ನು ಹತ್ತೋದಕ್ಕೆ ಹೋಗ್ತವೆ. ಮತ್ತೆ ಎಲ್ಲ ಕೋತಿಗಳಿಗೆ ತಣ್ಣೀರನ್ನು ಹಾಕಲಾಗುತ್ತೆ. ಹೀಗೆ ಸ್ವಲ್ಪ ಸಮಯ ನಡೀತಾನೆ ಇರುತ್ತೆ. ಬರ್ತಾ ಬರ್ತಾ ಕೋತಿಗಳಿಗೆ ಅರ್ಥ ಆಗ್ಬಿಡುತ್ತೆ, ನಾವು ಆ ಅಣ್ಣನ ತಿನ್ನಬೇಕು ಅಂತ ಆ ಏಣಿಯನ್ನು ಹತ್ತೋದಕ್ಕೆ ಹೋದರೆ ನಮಗೆ ತಣ್ಣೀರ್ ಗ್ಯಾರಂಟಿ ಅಂತ ಅವುಗಳಿಗೆ ಅರ್ಥ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಅವು ಅದರ ಉಸಾಬ್ರಿಗೆ ಹೋಗ್ತಿರ್ಲಿಲ್ಲ, ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತವೆ ಅಲ್ಲಿಗೆ ಹೋಗೋದೇ ಬೇಡ ಅಂತ. ಆಗ ಆ ಎಲ್ಲ ಕೋತಿಗಳಲ್ಲಿ ಒಂದು ಕೋತಿಯನ್ನು ತೆಗೆದು ಮತ್ತೊಂದು ಹೊಸ ಕೋತಿಯನ್ನು ಆ ಪಂಜರಕ್ಕೆ ಹಾಕ್ತಾರೆ. ಹೊಸ ಕೋತಿ ಅಲ್ವಾ, ಮ್ಯಾಟರ್ ಏನು ಅಂತ ಗೊತ್ತಿರಲ್ಲ. ಇದು ಕೂಡ ಬಾಳೆಹಣ್ಣನ್ನು ನೋಡಿ ತಕ್ಷಣ ತಿನ್ನೋದಕ್ಕೆ ಆಸೆಯಾಗಿ ಏಣಿಯನ್ನು ಹತ್ತೋದಕ್ಕೆ ಹೋಗುತ್ತೆ. ತಿನ್ನಬೇಕು ಅಂತ ಇನ್ನೇನು ಇದು ಏಣಿಯನ್ನು ಹತ್ತಬೇಕು ಅನ್ನೋ ಅಷ್ಟರಲ್ಲಿ ಬೇರೆಲ್ಲ ಉಳಿದ ಕೋತಿಗಳಿರ್ತಾವಲ್ವಾ, ಅವು ಈ ಕೋತಿಯನ್ನು ಎಳೆದು ಬಡಿತಾವೆ. ಆ ಕೋತಿಗೆ ಗೊತ್ತಾಗಲ್ಲ ನನಗೆ ಯಾಕೆ ಹೊಡಿತಿದ್ದಾರೆ ಅಂತ. ಆದರೆ ಹೊಸ ಜಾಗ ಇರೋದ್ರಿಂದ ಸುಮ್ಮನಾಗ್ಬಿಡುತ್ತೆ. ಮತ್ತೆ ಸ್ವಲ್ಪ ಸಮಯದ ನಂತರ ಆ ಕೋತಿಗಳಲ್ಲಿ ಮತ್ತೆ ಒಂದು ಕೋತಿಯನ್ನು ತೆಗೆದು ಒಂದು ಹೊಸ ಕೋತಿಯನ್ನು ಹಾಕ್ತಾರೆ. ಅದಕ್ಕೂ ಕೂಡ ಸೇಮ್, ತಿನ್ನೋದಕ್ಕಂತ ಹೋಗುತ್ತೆ. ಎಲ್ಲ ಕೋತಿಗಳು ಎಳೆದು ಹೊಡಿತವೆ. ಈಗ ಹೊಡಿತಿರೋ ಕೋತಿಗಳಲ್ಲಿ ಮುಂಚೆ ಓಡಿಸ್ಕೊಂಡಿರುವಂತಹ ಕೋತಿನೂ ಕೂಡ ಇರುತ್ತೆ ರೀ. ಯಾಕೆ ಓಡಿಸ್ಕೊಂಡೆ ಅಂತ ಅವತ್ತು ಅದಕ್ಕೂ ಗೊತ್ತಿರಲಿಲ್ಲ, ಇವತ್ತು ಇದಕ್ಕೂ ಗೊತ್ತಿಲ್ಲ. ಹೀಗೆ ಮುಂದೆ ಆ ಪಂಜರದಲ್ಲಿ ಇರುವಂತಹ ಕೋತಿಗಳು ಒಂದೊಂದಾಗಿ ಹಳೆಯ ಕೋತಿಗಳನ್ನು ತೆಗಿತಾರೆ, ಹೊಸ ಕೋತಿಗಳನ್ನು ಹಾಕ್ತಾರೆ. ಮತ್ತು ಆ ಪಂಜರಕ್ಕೆ ತಣ್ಣೀರನ್ನು ಹಾಕ್ತಿರ್ತಾರಲ್ವಾ, ಅದು ಕೂಡ ನಿಲ್ಲಿಸ್ಬಿಡ್ತಾರೆ. ಈಗ ಈ ಪಂಜರದಲ್ಲಿ ಎಲ್ಲ ಹೊಸ ಕೋತಿಗಳು ಆ ಪಂಜರದಲ್ಲಿ ಅವು ಆ ಹಣ್ಣುಗಳನ್ನು ತಿನ್ನೋದಕ್ಕೆ ಹೋದರೆ ಎಳೆದು ಹೊಡಿತಿದ್ವು. ಆದರೆ ಮಜಾ ಏನು ಅಂತ ಅಂದರೆ ಅಲ್ಲಿರುವಂತಹ ಒಂದು ಕೋತಿಗೂ ಗೊತ್ತಿರಲಿಲ್ಲ ಏನಕ್ಕೆ ಹೊಡಿತಿದ್ದೀವಿ ಅಂತ, ಯಾಕೆ ಹೊಡೆಸ್ಕೋತಿದ್ದೀವಿ ಅಂತ. ಈ ಕಥೆಯಿಂದ ಏನು ಅರ್ಥ ಆಗುತ್ತೆ ಗೊತ್ತಾ? ನಾವು ಕೂಡ ಒಬ್ಬರಿಗೊಬ್ಬರು ನಮ್ಮ ಕನಸುಗಳನ್ನು ಹೊಡಿತಾ ಇದ್ದೀವಿ. ಯಾರಾದರೂ ಏನಾದರೂ ಕನಸುಗಳನ್ನು ಕಂಡ್ರೆ ನಾವು ಅವರನ್ನು ಡಿಮೋಟಿವೇಟ್ ಆಗುವಂತಹ ಮಾತುಗಳನ್ನು ಆಡ್ಬಿಡ್ತೀವಿ. ಇನ್ಫ್ಯಾಕ್ಟ್ ನಮಗೂ ಕೂಡ ಗೊತ್ತಿರಲ್ಲ ಅವರ ಕನಸುಗಳನ್ನು ಯಾಕೆ ನಾಶ ಮಾಡ್ತಾ ಇದ್ದೀವಿ ಅಂತ. ಬಿಕಾಸ್ ನಾವು ನಮ್ಮ ಹಿರಿಯರ ಕಾಲದಿಂದಲೂ ಇವುಗಳನ್ನೇ ಕೇಳ್ತಾ ಬಂದಿದ್ದೀವಿ ಅಲ್ವಾ. ಮೋಸ್ಟ್ ಕಾಮನ್ ಡೈಲಾಗ್ ಏನಂತ ಅಂದರೆ, ಇದೆಲ್ಲ ನಿಮ್ಮ ಕೈಲಿ ಆಗುತ್ತೇನೋ, ಅದಕ್ಕೆಲ್ಲ ಲಕ್ ಬೇಕು, ಎಷ್ಟೋ ಜನ ನಿನ್ನಂಗೆ ಆಡಿ ಇವತ್ತು ಸುಮ್ಮನೆ ಕೂತಿದ್ದಾರೆ, ಈ ರೀತಿ ಹೇಳ್ತಾರೆ. ಆದರೆ ನೆನಪಿಡಿ, ಪಂಜರದ ಮೇಲಿರುವ ತಣ್ಣೀರನ್ನು ಇವತ್ತು ತೆಗೆದಾಗಿದೆ. ಬದಲಾಗಿ ಟೈಮೇ ಬೇರೆ ಇತ್ತು, ಆದರೆ ಇವತ್ತು ಕಾಲ ತುಂಬಾ ಬದಲಾಗಿದೆ. ಯಾರ ಹತ್ರ ಮಾಡಲೇಬೇಕು ಅನ್ನುವಂತಹ ಛಲ ಇರುತ್ತೋ ಅವರು ಅಟ್ ಎನಿ ಸಿಚುಯೇಷನ್ ಆ ಕೋತಿಗಳನ್ನು ದಾಟಿ ಸಕ್ಸಸ್ ಆಗೇ ಆಗ್ತಾರೆ. ಸೊ ಈ ಡಿಸ್ಟ್ರಾಕ್ಷನ್ಗಳನ್ನು ಬಿಟ್ಟು ನೆಗೆಟಿವ್ ಮಾತುಗಳನ್ನು ಬಿಡ್ರಿ, ಇವುಗಳನ್ನು ಸೈಡಲ್ಲಿಡಿ. ಆ್ಯಂಡ್ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಒಂದೊಂದೇ ಸಕ್ಸಸ್ಗಳ ಮೆಟ್ಟಿಲುಗಳನ್ನು ಏರ್ತಾ ಇರಿ. ಐ ಹೋಪ್ ಈ ಕತೆ ಹೊಸದೊಂದನ್ನು ಕಲಿಸಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಹೊಸ ಹೊಸ ಮೋಟಿವೇಶ್ನಲ್ ವೀಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.